ಇವತ್ತು ಪ್ರಧಾನಿಯವರ ಪ್ರವಾಸ ನಡೀತಾ ಇದೆ, ಅಮಿತ್ ಶಾ ಜಿಯವರು ಬರ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ನಾವು 140 ಹೆಚ್ಚು ಸೀಟನ್ನು ಗೆದ್ದು ಈ ಸರಿ ಯಾರದೇ ಒಂದು ಹಂಗಿಲ್ಲದೇನೆ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ನಮ್ಮ ಪರವಾಗಿದೆ. ಯುವಕರು, ಮಹಿಳೆಯರು ಎಲ್ಲರೂ ಸಹ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲೂ ಸಹ ನಮ್ಮ ಅಭ್ಯರ್ಥಿ ಸುಮಾರು 45,000 ಅಂತರದಲ್ಲಿ ಗೆಲ್ತಾರೆ, ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಎಲ್ಲೋದ್ರೂ ಇದೇ ರೀತಿಯ ಜನ ಸ್ಪಂದಿಸ್ತಾ ಇದ್ದಾರೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿ. ರಾಹುಲ್ ಗಾಂಧಿ ಅವರು ಸ್ವಲ್ಪ ಅವ್ರಿಗೆ ಮೆಡಿಕಲ್ ಚೆಕಪ್ ಮಾಡಿಸಕ್ ಹೇಳ್ಬೇಕು. ಖಂಡಿಸ್ತೇನೆ ನಾನು ಈ ತರ ಘಟನೆ ಎಲ್ಲೂ ನಡೀಬಾರದು. ಕಾರಣ ಏನು ಅಂತ ತಿಳ್ಕೊಂಡು ತನಿಖೆ ಮಾಡಿಸ್ತಾ ಇದ್ದಾರೆ ಬೊಮ್ಮಾಯಿ ಅವರು. ಯಾವ ಕಾರಣಕ್ಕೂ ಇಂಥ ಘಟನೆ ಸ್ವಾಸ್ಥ್ಯ ಹಾಳಾಗ್ತದೆ, ಎಲ್ಲ ಕಡೆನೂ ಇದೇ ರೀತಿ ಘಟನೆಗಳು ಆಗ್ತಾ ಇದೆ ಸರ್. ಅಲ್ಲಿ ಎಲ್ಲ ಕಡೆ ಏನು ಆಗ್ತಾ ಇಲ್ಲ, ಎಲ್ಲಾಗಿದೆ, ಅದನ್ನ ಖಂಡಿಸ್ತೇನೆ, ಅದ್ರ ಮೇಲೆ ಕ್ರಮ ತಗೊಂತೀವಿ. ಹೌದೌದು, ಜಗದೀಶ್ ಶೆಟ್ಟರು ಯಾಕೆ ತಲೆ ಕೆಡಿಸ್ಕೊಂತಾರೆ, ಅವ್ರು ಕಾಂಗ್ರೆಸ್ ಹೋಗಿ ಈಗ ಯಾಕೆ ತಲೆ ಕೆಡಿಸ್ಕೊಂತಾರೆ ಅವರು. ಬಿಜೆಪಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಬಹುಮತ ತಗೊಳ್ಳೋದು ನಿಶ್ಚಿತ. ನಾವು ಸರ್, ಈಗ ಸೋನಿಯಾ ಗಾಂಧಿ ಅವರಿಗೆ ಯತ್ನಾಳ್ ಅವರು ವಿಷ ಕಲ್ಲಿಗೆ ಹೋಲಿಸಿದ್ದಾರೆ. ಯಾರು ಯಾವುದೇ ರೀತಿ ಈ ರೀತಿ ಮಾತುಗಳನ್ನ ಆಡೋದನ್ನ ನಾನು ಒಪ್ಪೋದಿಲ್ಲ. ಯಾರು ಈ ತರ ಮಾತಾಡಬಾರ್ದು.